ಹನ್ನೆರಡು ವರ್ಷಗಳ ಕಾಲ ಜೈಲಲ್ಲೇ ಇದ್ದು ಕೇವಲ ತನ್ನ ಯೋಚನೆಯಿಂದಾನೆ ವಿಶ್ವದ ಚೆಸ್ ಚಾಂಪಿಯನ್ ಅನ್ನು ಸೋಲಿಸಿದ ಇತಿಹಾಸ ಹೊಂದಿದೆ ಕೇವಲ ಯೋಚನೆಯಿಂದ ವಿಜುವಲೈಸ್ ಮಾಡೋದ್ರಿಂದ ಇಂತದೊಂದು ಇತಿಹಾಸ ಹೇಗೆ ಸಾಧ್ಯವಾಯಿತು ಅನ್ನೋಕ್ಕಿಂತ ಮುಂಚೆ ಈ ವಿಜುವಲೈಸ್ ಅಂದ್ರೆ ಏನು ಅದನ್ನ ಹೇಗೆ ಮಾಡ್ತಾರೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಮೈಂಡ್ ಅನ್ನು ಶುದ್ಧ ಮಾಡೋದಕ್ಕೆ ಆತ್ಮ ಶಾಂತಿ ಸಿಗೋದಕ್ಕೆ ಮೌನವಾಗಿ ದೇವರನ್ನ ನೆನಪಿಸ್ತಾ ಇರಬೇಕು ದೇವರ ಹೆಸರನ್ನ ಮನಸ್ಸಲ್ಲಿ ಪಠಿಸ್ತಾ ಇರಬೇಕು ತಂದೆ ತಾಯಿ ಹೇಳಿದ್ದು ಇದನ್ನೇ ಶಾಲೆಯಲ್ಲಿ ಗುರುಗಳು ಹೇಳಿದ್ದು ಇದೆ ನಾವು ಹೇಗೆ ಬೆಳೆಯೋದಕ್ಕೆ ಶುರು ಮಾಡ್ತೀವೋ ಹೊಸ ಹೊಸ ಜನರ ಪರಿಚಯ ಹೊಸ ಹೊಸ ಪುಸ್ತಕಗಳ ಪರಿಚಯ ನಮ್ಮಲ್ಲಿ ಏನೋ ಒಂದು ಕನಸನ್ನ ಹುಟ್ಟಿಸೋದಕ್ಕೆ ಶುರು ಮಾಡುತ್ತೆ ಆಗ ಯಾವುದೇ ಒಂದು ಪುಸ್ತಕದ ಕೊನೆಯಲ್ಲಿ ಬರೆದಿರೋ ಒಂದು ಮಾತು ದೊಡ್ಡ ದೊಡ್ಡದಾಗಿ ಕನಸನ್ನ ಕಾಣ್ತಾ ಇರಿ ಅದನ್ನ ಓದಿ ನಾವು ಕನಸೇನೋ ಕಾಣೋದಕ್ಕೆ ಶುರು ಮಾಡ್ತೀವಿ ಯಾವ ತರ ಗೊತ್ತಿಲ್ಲ ಅವಾಗ ಹುಟ್ಕೊಳ್ಳುತ್ತೆ ಈ ವಿಜುವಲೈಸ್ ಅನ್ನೋ ಟೂಲು ದೇವರ ಹೆಸರನ್ನ ಮನಸ್ಸಲ್ಲಿ ಪಠಿಸೋದಕ್ಕಿಂತ ಸಾವಿರ ಪಟ್ಟು ಶಕ್ತಿಶಾಲಿಯಾದ ನಿಯಮ ನಮ್ಮ ಮೈಂಡ್ಗೆ ಶಬ್ದಗಳು ಮತ್ತೆ ಹೆಸರನ್ನ ಹೇಳಿ ತಿಳಿಸೋದಕ್ಕಿಂತ ಒಂದು ಇಮೇಜ್ ಒಂದು ಚಿತ್ರಣವನ್ನ ಮಾಡಿ ತೋರಿಸೋದು ತುಂಬಾನೇ ಶಕ್ತಿಯುತವಾಗಿರುತ್ತೆ ನಾನು ಮೊದಲೇ ಹೇಳಿರೋ ಹಾಗೆ ಆ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ಇಲ್ಲಿ ಆಗಿನ ರಷ್ಯನ್ ದೇಶದ ಯಹೂದಿ ಅನ್ನೋ ಒಂದು ಸುಂದರ ಸ್ಥಳದಲ್ಲಿ ಅಮೆರಿಕದ ಒಬ್ಬ ವ್ಯಕ್ತಿ ವಾಸಿಸ್ತಾ ಇದ್ದ ಅವನ ಹೆಸರು ನೇಟನ್ ಅವನು ರಷ್ಯಾಗೆ ಬಂದಿರೋ ಉದ್ದೇಶ ಅಲ್ಲಿರುವ ಸೈನಿಕರ ಸೀಕ್ರೆಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಾಗಿತ್ತು ಅದು ರಷ್ಯನ್ ಗವರ್ಮೆಂಟ್ಗೆ ಗೊತ್ತಾದ್ಮೇಲೆ ಅವನನ್ನ ಡೈರೆಕ್ಟ್ ಆಗಿ ಜೈಲ್ಗೆ ಹಾಕಿದ್ರು ಇಂಥದ್ದೊಂದು ತಪ್ಪು ಕೆಲಸ ಅಂದ್ಮೇಲೆ ಶಿಕ್ಷೆ ಕಠೋರವಾಗಿಯೇ ಇರುತ್ತೆ ಅವನು ಹಾಗೆ 400 ದಿನಗಳ ಕಾಲ ಜೈಲಲ್ಲೇ ಕಳೆದ ಚಿಕ್ಕದಾಗಿರೋ ಒಂದು ಕೋಣೆಯಲ್ಲಿ ಯಾವತ್ತೂ ಇರೋದ್ರಿಂದ ಅವನ ದೇಹವು ಹಾಳಾಗೋದಕ್ಕೆ ಶುರುವಾಯಿತು ಆದ್ರೆ ಅವನ ಹತ್ರ ಇರೋ ವಿಲ್ ಪವರ್ ಮಾತ್ರ ಕಡಿಮೆ ಆಗಿರಲಿಲ್ಲ ಅವನು ತನ್ನ ದೇಹ ಹಾಳಾಗದೇ ಇರೋದಕ್ಕೆ ನಾರ್ಮಲ್ ಆಗಿ ಎಕ್ಸರ್ಸೈಸ್ ಮಾಡೋದಕ್ಕೆ ಶುರು ಮಾಡ್ದ ಆದ್ರೆ ಬ್ರೈನ್ಗೆ ಯಾವ ತರ ಎಕ್ಸರ್ಸೈಸ್ ಮಾಡೋದು ಚಿಕ್ಕಂದಿನಿಂದಲೂ ಅವನಿಗೆ ಚೆಸ್ ಆಟದ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಅದನ್ನ ಹೇಗೆ ಆಡ್ತಾರೆ ಅನ್ನೋದ್ರ ಬಗ್ಗೆ ಅನುಭವನೂ ಇತ್ತು ಅದಕ್ಕೆ ಅವನು ಡಿಸೈಡ್ ಮಾಡ್ತಾನೆ ನಾ ಚೆಸ್ ಆಡ್ತೀನಿ ತನ್ನ ಮೈಂಡ್ ಅಲ್ಲಿ ಚೆಸ್ ಆಡೋದಕ್ಕೆ ಶುರು ಮಾಡ್ತಾನೆ ತನ್ನ ಮೈಂಡ್ ಅಲ್ಲಿ 64 ಸ್ಕ್ವೇರ್ ಗಳನ್ನ ಸೆಟ್ ಮಾಡ್ದ ನ್ಯಾಚುರಲ್ ಆಗಿ ಇದನ್ನ ನಾವು ಒಂದು ಜಿಮ್ನಾಸ್ಟಿಕ್ ಮೆಥಡ್ ಅಂತಾನೆ ಹೇಳ್ಬೋದು ಪ್ರತಿದಿನ ತನ್ನ ಮೈಂಡ್ ಅಲ್ಲಿ ಚೆಸ್ ಆಡ್ತಾನೆ ಇದ್ದ ಆದ್ರೆ ನನ್ನ ಅಪೋಸಿಟ್ ಯಾರು ಅನ್ನೋ ಗೊಂದಲ ಇತ್ತವನಿಗೆ ಅದನ್ನು ಕೂಡ ಒಂದು ದಿನ ಡಿಸೈಡ್ ಮಾಡೇ ಬಿಟ್ಟ ನಾಯಕ ವಿಶ್ವದ ಚೆಸ್ ಚಾಂಪಿಯನ್ ಜೊತೆ ಆಡಬಾರದು ಅವತ್ತಿನ ಚೆಸ್ ಚಾಂಪಿಯನ್ ಮಾತ್ರ ಗ್ಯಾರಿ ಕ್ಯಾಸ್ಪರಾವ್ ಅವತ್ತಿನಿಂದ ಜೈಲಲ್ಲಿ ಇರೋ ನೇಟನ್ ಗ್ಯಾರಿ ಕ್ಯಾಸ್ಪರಾವ್ ಜೊತೆ ಚೆಸ್ ಆಡೋದಕ್ಕೆ ಶುರು ಮಾಡ್ದ ಹಾಗೆ 12 ವರ್ಷಗಳ ಕಾಲ ಜೈಲಲ್ಲೇ ಇರಬೇಕಾಯ್ತು ಯಾವಾಗ ಬಿಲ್ ಕ್ಲಿಂಟನ್ ಅಮೆರಿಕದ ಅಧ್ಯಕ್ಷರಾಗ್ತಾರೋ ಇವರನ್ನ ಬಿಡುಗಡೆ ಮಾಡಲಾಯ್ತು ಅವಾಗಿನಿಂದ ಇವರು ಇಸ್ರೇಲ್ ಅಲ್ಲಿ ಇರೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಗ್ಯಾರಿ ಕ್ಯಾಸ್ಪರಾವ್ ಚೆಸ್ ಡೆಮೋಸ್ಟ್ರೇಷನ್ ಮ್ಯಾಚ್ ಆಡೋದಕ್ಕೆ ಬಂದಿದ್ರು ಡೆಮೋಸ್ಟ್ರೇಷನ್ ಮ್ಯಾಚ್ ಅಂದ್ರೆ ಒಂದೇ ಸ್ಥಳದಲ್ಲಿ ಓಪನ್ ಆಗಿ ಎಲ್ಲರಿಗೂ ಆಡೋದಕ್ಕೆ ಅವಕಾಶ ಮಾಡಿಕೊಡೋದು ಆ ದಿನ ವಿಶ್ವದ ಚೆಸ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರಾವ್ ಆಡಿದ್ರು 5 ಜನ ಜೊತೆ ಅದರಲ್ಲಿ 4 ಜನರ ಜೊತೆ ಗೆದ್ದು ಒಬ್ಬನ ಜೊತೆ ಸೋತು ಬಿಡ್ತಾರೆ ಇವನನ್ನ ಸೋಲಿಸಿರೋ ಆ ವ್ಯಕ್ತಿ ಬೇರೆ ಯಾರು ಅಲ್ಲ 12 ವರ್ಷಗಳ ಕಾಲ ಜೈಲಲ್ಲೇ ಇದ್ದು ಬಂದಿರೋ ನೇಟನ್ ಆ ಸಮಯದಲ್ಲಿ ಇದೊಂದು ಹಬ್ಬ ಅನ್ನುವಂತ ಮಾತೆ ಆಗಿತ್ತು ಆಗ ರಿಪೋರ್ಟರ್ಸ್ ಕೇಳಿದ್ರು ಸರ್ ಹೇಗೆ ನೀವು ವಿಶ್ವದ ಚೆಸ್ ಚಾಂಪಿಯನ್ ಅನ್ನ ಸೋಲಿಸಿದ್ರೆ ನೀವು ಮಾತ್ರ ಯಾವುದೇ ರೀತಿ ಗ್ರ್ಯಾಂಡ್ ಮಾಸ್ಟರ್ ಅಲ್ಲ ಈ ಫೀಲ್ಡ್ ಅಲ್ಲಿ ಆಗ ಮುಗುಳು ನಗೆಯಿಂದ ನೇಟನ್ ಹೇಳ್ತಾರೆ ನಿಮಗಿದು ಗೊತ್ತಾ 12x365 days 12 ವರ್ಷಗಳ ಕಾಲ ಪ್ರತಿದಿನ ನನ್ನ ಮೈಂಡ್ ಅಲ್ಲಿ ಇವರನ್ನ ಸೋಲಿಸ್ತಾ ಇದ್ದೆ ನನ್ನ ಸಬ್ ಕಾನ್ಸಿಯಸ್ ಮೈಂಡ್ ಪ್ರೋಗ್ರಾಮ್ ಅಲ್ಲಿ ಇವರನ್ನ ಸೋಲಿಸೋದು ತುಂಬಾನೇ ಸರಳವಾದ ಕೆಲಸ ನೀವೇಗೆ ಒಂದ್ಸಲ ಪ್ರಾಕ್ಟೀಸ್ ಆದ್ಮೇಲೆ ನ್ಯಾಚುರಲ್ ಆಗಿ ಟೈಪಿಂಗ್ ಮಾಡ್ತಿರಲ್ಲ ಹಾಗೇನೆ ಇವರನ್ನ ಸೋಲಿಸೋದು ಅಂದ್ರೆ ಮೋಸ್ಟ್ ಕಾಮನ್ ಥಿಂಗ್ ಫಾರ್ ಮಿ ಏಕಂದ್ರೆ ವಿಶ್ವದ ಚೆಸ್ ಚಾಂಪಿಯನ್ ನಾನು ಸೋಲಿಸ್ತಾ ಇದ್ದೀನಿ ಅಂತ ಒಂದು ಕೋಟಿ ಬಾರಿ ಆದ್ರೂ ವಿಜುವಲೈಸ್ ಮಾಡಿರ್ಬೋದು ವಿಶ್ಲೇಷಣೆ ಮಾಡಿರ್ಬೋದು ಅವರು ತಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ದಿಂದ ವಿಶ್ವದ ಚೆಸ್ ಚಾಂಪಿಯನ್ ಅನ್ನ ಸೋಲಿಸಿದ ಇತಿಹಾಸ ಇದು ದಟ್ ಈಸ್ ದ ಪವರ್ ಆಫ್ ವಿಜುವಲೈಸೇಷನ್ ಈ ವಿಜುವಲೈಸ್ ಟೂಲ್ ಅನ್ನ ನಾವು ನಮ್ಮ ಯಾವ ಕೆಲಸಕ್ಕಾದ್ರೂ ಬಳಸಬಹುದು ಸಬ್ ಕಾನ್ಸಿಯಸ್ ಮೈಂಡ್ 10,000 ಮೂವಿಗಳನ್ನ ಒಂದೇ ಸೆಕೆಂಡ್ಸ್ ಅಲ್ಲಿ ಅನಲೈಸ್ ಮಾಡೋ ಕೆಪಾಸಿಟಿ ಇದೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಆದ್ರೆ ಕಾನ್ಸಿಯಸ್ ಮೈಂಡ್ ಗೆ ಒಂದೇ ಕಡೆ ಫೋಕಸ್ ಮಾಡುವಷ್ಟು ಶಕ್ತಿ ಇರುತ್ತೆ ಅಷ್ಟೇ ಸಬ್ ಕಾನ್ಸಿಯಸ್ ಮೈಂಡ್ ಶಕ್ತಿ ಎಷ್ಟಂದ್ರೆ ಅದು ಮನುಷ್ಯನ ಶರೀರದಲ್ಲಿರೋ 50 trillion cells ಗಳನ್ನ ಯಾವುದೇ ಬ್ರೇಕ್ ಇಲ್ಲದೆ 24 hours ಕಂಟ್ರೋಲ್ ಮಾಡ್ತಾ ಇರುತ್ತೆ
ಅದರಲ್ಲಿಯೂ ಸಬ್ ಕಾನ್ಶಿಯಸ್ ಮೈಂಡ್ ಶಕ್ತಿ ಬಗ್ಗೆ ಹೇಳ್ತಾ ಹೋದ್ರೆ ಇದು ಅದ್ಭುತವಾಗಿದೆ, ಅಸೀಮಿತವಾಗಿದೆ, ಅನಂತದವರೆಗೂ ಇದ್ದೇ ಇರುತ್ತೆ. ಎಷ್ಟೋ ಎಕ್ಸ್ಪರಿಮೆಂಟ್ ಗಳನ್ನು ಮಾಡಿ ಟೆಸ್ಟ್ ಮಾಡಿ ಈ ಮಾತನ್ನ ಪ್ರೂವ್ ಮಾಡಿದ್ದಾರೆ. ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ರಾತ್ರಿ ಮಲಗೋಕ್ಕಿಂತ 5 ನಿಮಿಷ ಯಾಕಷ್ಟೊಂದು ಪವರ್ಫುಲ್ ಅನ್ನೋದು. ರಾತ್ರಿ ಮಲಗೋಕ್ಕಿಂತ 5 ನಿಮಿಷ ಮೊದಲು ನಿಮ್ಮ ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಕನೆಕ್ಷನ್ ಮುಗಿದು ಬಿಡುತ್ತೆ. ಇದಕ್ಕೆ ನಾವು ಆಟೋ ಹಿಪ್ನಾಸಿಸ್ ವ್ಯವಸ್ಥೆ ಅಂತಾನೂ ಕರಿತೀವಿ. ಆಗ ಡೈರೆಕ್ಟ್ ಆಗಿ ನಿಮ್ಮ ಮಾತುಗಳನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹಾಕಬಹುದು. ಅರೆ ನಿದ್ರೆಯಲ್ಲಿರೋ ನಿಮ್ಮ ವ್ಯವಸ್ಥೆಯಲ್ಲಿ ನಿಜವಾದ ಶಕ್ತಿ ಇರೋದು. ಅವಾಗ ಯಾವುದನ್ನ ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಹೇಳ್ತಿರೋ ಆ ಇನ್ಫಾರ್ಮೇಶನ್ ಲಾಕ್ ಮಾಡಿಬಿಡುತ್ತೆ. ಅದೇ ವಿಚಾರಗಳ ಜೊತೆಗೆ ರಾತ್ರಿ ಪೂರ್ತಿ ಕೆಲಸ ಮಾಡ್ತಾ ಇರುತ್ತೆ. ಪ್ರತಿದಿನ ಈ ತರ ಮಾಡೋದ್ರಿಂದ ನಿಮ್ಮ ಹಳೆಯ ನೆಗೆಟಿವ್ ಯೋಚನೆಗಳನ್ನ ಬದಲು ಮಾಡಿ ಪಾಸಿಟಿವ್ ವೇ ಅಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ. ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ ಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ನಿಮ್ಮ ಕಾನ್ಶಿಯಸ್ ಬ್ರೈನ್ ಪವರ್ 5% ದಿಂದ ಡೈರೆಕ್ಟ್ ಆಗಿ 100% ನಿರಂತರ ಅಭ್ಯಾಸದಿಂದ ನಮ್ಮ ಜೀವನ, ನಮ್ಮ ಸುತ್ತಮುತ್ತ ಇರೋ ಪರಿಸ್ಥಿತಿ, ನಿಮ್ಮ ಭಾವನೆ ಎಲ್ಲವೂ ಬದಲಾಗೋದಕ್ಕೆ ಶುರುವಾಗುತ್ತೆ. ಯಾವತ್ತೂ ಮರಿಬೇಡಿ ಈ 5 ನಿಮಿಷ ನಿಮ್ಮ ಜೀವನದ ಮ್ಯಾಜಿಕ್ ಸಮಯ ಅನ್ನೋದನ್ನ. ಇದರ ಸಫಲತೆ ಕೂಡ ಅವಾಗ ನಿರ್ಧಾರವಾಗುತ್ತೆ ನೀವು ಇದನ್ನ ನಿರಂತರವಾಗಿ ಎಷ್ಟು ಅಭ್ಯಾಸ ಮಾಡ್ತೀರಾ ಅನ್ನೋದ್ರ ಮೇಲೆ. ವರ್ಷಾನುಗಟ್ಟಲೆ ಹಾಕಿರೋ ನೆಗೆಟಿವ್ ಯೋಚನೆಗಳನ್ನ ಹೊರಗಡೆ ತೆಗೆಯೋದಕ್ಕೆ ಕೆಲವೊಂದಿಷ್ಟು ಸಮಯ ಬೇಕೇ ಬೇಕಾಗುತ್ತೆ. ಇಲ್ಲೊಂದು ಮಾತನ್ನ ನೀವು ಯಾವತ್ತೂ ಮರಿಬಾರ್ದು, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಯಾವತ್ತೂ ಗೊತ್ತಾಗೋದಿಲ್ಲ ನೀವು ಹಾಕ್ತಾ ಇರೋ ಯೋಚನೆಗಳು ನೆಗೆಟಿವ್ ಇದ್ದಾವೋ ಪಾಸಿಟಿವ್ ಇದ್ದಾವೋ, ಅದು ಅದ್ರ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಅಷ್ಟೇ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಶಕ್ತಿ ಮಾತ್ರ ಅದ್ಭುತವಾಗಿದೆ, ಅಸೀಮಿತ, ನಿರಂತರವಾಗಿರುತ್ತೆ. ಅದನ್ನ ನಾವು ಹೇಗ್ ಬಳಸಬೇಕು ಅನ್ನೋದು ಇಲ್ಲಿ ತುಂಬಾ ಮಹತ್ವಪೂರ್ಣವಾದದ್ದು. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಹಾಗೆ ಸೈಡಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋ ನೀವೇ ಮೊದಲು ನೋಡ್ಬೋದು. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.